ಮುಂದಿನ ಪೀಳಿಗೆಗೆ ನಾವು ಏನನ್ನಾದರೂ ಕೊಡುವುದಾದರೆ ಅದು ಮುಖ್ಯವಾಗಿ ನೀರು ಮತ್ತು ಗಾಳಿ ಎನ್ನುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ದಿನೇ ದಿನೇ ಕುಡಿಯುವ ನೀರಿಗೆ ಹಾಹಾಕಾರ ವ್ಯಕ್ತವಾಗ್ತಿದೆ. ಈ ನಿಟ್ಟಿನಲ್ಲಿ ನೀರಿನ ಮಟ್ಟವನ್ನು ಭೂಮಿಯಲ್ಲಿ ಹೆಚ್ಚಿಸುವುದರ ಜೊತೆಗೆ ಮರಗಳ ಸಂರಕ್ಷಣೆಯನ್ನು ಮಾಡಬೇಕು ಎಂದು ಕೃಷಿ ತಜ್ಞ ಜಲಪ್ರೇಮಿ ಶ್ರೀ ಪಡ್ರೆ ಹೇಳಿದರು. ಅವರು ಕುಂದಾಪುರದ ಒಕ್ವಾಡಿಯಲ್ಲಿರುವ ಗುರುಕುಲ ಆಂಗ್ಲ ಮಾಧ್ಯಮ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಇಂಗುಬಾವಿ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇಂಗುಬಾವಿಗಳನ್ನು ಗುರುಕುಲ ಶಿಕ್ಷಣ ಸಂಸ್ಥೆಯಲ್ಲಿ ತೋಡಲಾಗಿದೆ. ಇದೊಂದು ಮಾದರಿ ಪ್ರಯೋಗ ಎಂದು ಹೇಳಿದ ಅವರು, ಎಲ್ಲೆಡೆ ತಮಗಿರುವ ಜಾಗದಲ್ಲಿ ಇಂಗುಬಾವಿಗಳನ್ನು ನಿರ್ಮಿಸುವುದರಿಂದ ಜಲವೃದ್ಧಿ ಸಾಧ್ಯ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಬಿ ಅಪ್ಪಣ್ಣ ಹೆಗ್ಡೆ, ಗುರುಕುಲ ಶಿಕ್ಷಣ ಸಂಸ್ಥೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು ಪ್ರತಿ ವರ್ಷವೂ ಒಂದಲ್ಲ ಒಂದು ಮಾದರಿ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಬೆಳೆಸುತ್ತಿದೆ. ಶಿಕ್ಷಣ ಸಂಸ್ಥೆಯು ಆವರಣದಲ್ಲಿ ಈ ಬಾರಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಇಂಗುಬಾವಿಗಳನ್ನು ನಿರ್ಮಿಸಿರುವುದು ಶ್ಲಾಘನೀಯ. ಇದರ ಜೊತೆಗೆ ನವೀನ ಮಾದರಿಯಲ್ಲಿ ಇಂಗು ಹೊಂಡಗಳನ್ನು ನಿರ್ಮಾಣ ಮಾಡಲಾಗಿದ್ದು ಸುಮಾರು 30 ಅಡಿ ಆಳದವರೆಗೆ ಆಳ ಮಾಡಿ ಜಲ್ಲಿ, ಮರಳು ಹಾಗೂ ಕಲ್ಲುಗಳನ್ನು ತುಂಬಿ ಶುದ್ಧ ನೀರನ್ನು ಇಂಗಿಸುವ ಕೆಲಸಗಳನ್ನು ಮಾಡಲಾಗ್ತಿದೆ ಎಂದು ಹೇಳಿದರು. ಬಾಂಡ್ಯ ಎಜುಕೇಷನ್ ಟ್ರಸ್ಟ್ನ ಜಂಟಿ ಆಡಳಿತ ನಿರ್ದೇಶಕಿ ಅನುಪಮಾ ಎಸ್ ಶೆಟ್ಟಿ ಬಾಂಡ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ, 3 ಅಡಿ ಅಗಲದ 20 ಅಡಿ ಆಳದ 2 ಇಂಗುಬಾವಿ ನಿರ್ಮಿಸಲಾಗಿದ್ದು ನುರಿತ ತಜ್ಞರು ಸಹಕರಿಸಿದ್ದಾರೆ. ಅತಿ ಅಗಲ ಕಿರಿದಾದ ಈ ಬಾವಿಗಳನ್ನು ನಿರ್ಮಿಸುವವರು ಸ್ಥಳೀಯವಾಗಿ ದೊರಕದೇ ಇದ್ದರೂ ಬೆಂಗಳೂರಿನಿಂದ ಕರೆಯಿಸಲಾಗಿದೆ. ಚೆನ್ನೈನಲ್ಲಿ ಮಾತ್ರ ಈ ಪ್ರಯೋಗ ನಡೆದಿದ್ದು ಗುರುಕುಲದಲ್ಲಿ ನಿರ್ಮಿಸಿರುವ ಬಾವಿ ರಾಜ್ಯಕ್ಕೆ ಪ್ರಥಮ ಎಂದರು. ಅದೇ ರೀತಿ ಇಂಗು ಹೊಂಡಗಳನ್ನು ನಿರ್ಮಿಸಲಾಗಿದ್ದು ಶುದ್ಧ ನೀರನ್ನು ಭೂಮಿಯಲ್ಲಿ ಸೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ರೀಲತಾ ಶೆಟ್ಟಿ ಹಾಗೂ ವಿವಿಧ ಜಲಪ್ರೇಮಿಗಳು ಪ್ರಾತ್ಯಕ್ಷಿತೆಯಲ್ಲಿ ಭಾಗವಹಿಸಿದರು. ನೀರು ಬಂದು ಬಿಡ್ತದೆ, ಇದ್ದ ನೀರು ಕಸ ಕಡ್ಡಿ ಎಲ್ಲ ಬಂದಿದ್ದು ಅಲ್ಲೇ ಇದ್ದು ಕ್ಲೀನ್ ನೀರು ಮಾತ್ರ ಇಂಗು ಗುಂಡಿ ಬರಲಿ ಅಂತ. ಹಲವು ಕಾರಣಕ್ಕಾಗಿ ನಾವು ಒಂದು ಬಾವಿ ಸಂಸ್ಕೃತಿಯನ್ನು